ಬಾಹುಬಲಿಯ ಮಾಂತ್ರಿಕ ರಾಜಮೌಳಿ ಅವರು ಇವತ್ತು ಕನ್ನಡದ ಕಿರೀಟಿ ಸಿನಿಮಾಗೆ ಒಂದು ಶುಭ ಹಾರೈಸಿರ್ತಕ್ಕಂಥದ್ದು. ಇನ್ನು ಸ್ಪೆಷಲಿ ಆ ಸಿನಿಮಾದಲ್ಲಿ ಭರಾಟೆ ಬೆಡಗಿ ಶ್ರೀಲೀಲ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಪಾತ್ರ ಏನು, ಇನ್ನು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ. ಎಸ್ ಶ್ರೀಲೀಲ, ಒಂದೊಂದು ವೆರೈಟಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ, ಸ್ಪೆಷಲಿ ಈ ಸಿನಿಮಾ ಇವತ್ತು ರಾಜಮೌಳಿ ಅವರು ಶುಭ ಹಾರೈಸಿರ್ತಕ್ಕಂಥದ್ದು, ಆ ಗಳಿಗೆ ಹೇಗಿತ್ತು ಅನ್ನೋದು? ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಐ ಥಿಂಕ್ ಬಂದಿರೋ ಎಲ್ಲ ಗೆಸ್ಟ್ಗೂ, ಗಣ್ಯರಿಗೂ, ನಮಗೆ ಆಶೀರ್ವಾದ ತಿಳ್ಸೋಕ್ಕೆ ಬಂದಿರೋರು ಎಲ್ರಿಗೂ ವೆರಿ ಬಿಗ್ ಥ್ಯಾಂಕ್ ಯು. ಬಿಕಾಸ್ ಐ ಥಿಂಕ್ ಅವ್ರಿಗೂ ಅವರ ಬ್ಯುಸಿ ಸ್ಕೆಡ್ಯೂಲಿಂದ ಈ ಒಂದು ಇವೆಂಟ್ಗೆ ತುಂಬ ಜನ ಐ ಥಿಂಕ್ ವೇಟ್ ಮಾಡಿ ಒಂದು ಬ್ಲೆಸ್ ಮಾಡಬೇಕು, ನಮ್ಮ ಪ್ರೆಸೆನ್ಸಲ್ಲಿ ಇರಬೇಕು ಅಂತ ಬಂದಿದ್ದಾರೆ. ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಮಾತೇ ಬರ್ತಾ ಇಲ್ಲ ಇಷ್ಟು ಅರ್ಲಿ ಸ್ಟೇಜಲ್ಲಿ ನನ್ನ ಕೆರಿಯರಲ್ಲಿ ಒಂದು ಐ ಹ್ಯಾವ್ ಅ ಚಾನ್ಸ್ ಟು ವರ್ಕ್ ವಿತ್ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಅನ್ನೋ ಒಂದು ಖುಷಿ. ಓಕೆ, ನಿಮ್ಮ ಸಿನಿಮಾಗಳ ಜರ್ನಿ ನೋಡಿದಾಗ ನೀವು ಆ್ಯಕ್ಟ್ ಮಾಡುವಂಥ ಹೀರೋಗಳು ತುಂಬ ಸ್ಪೆಷಲ್ ಆಗಿರ್ತಾರೆ. ಸೊ ಈಗ ಇದು ಕಿರೀಟಿ ಕೂಡ ಹಾಗೆ ಅನ್ನಿಸ್ತಿದ್ದಾರೆ. ಸೊ ಹೇಗಿತ್ತು ಈ ಒಂದು ಟೀಮ್ ಜೊತೆ ವರ್ಕ್ ಮಾಡುವಂಥ ಎಕ್ಸ್ಪೀರಿಯೆನ್ಸ್ ಈಗ? ಬ್ಯೂಟಿಫುಲ್. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ, ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್, ನೀವು ಹೇಳ್ದಂಗೆ ಇಟ್ಸ್ ಅ ಗುಡ್ ಫೀಲಿಂಗ್. ಎಲ್ಲೋ ಒಂದು ಕಡೆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು, ರಾಧಾಕೃಷ್ಣ ಅವ್ರು ತುಂಬ ಬ್ಯೂಟಿಫುಲ್ ಆಗಿ ಕತೆ ಆಗಿರ್ಬೋದು, ಇಲ್ಲಿವರೆಗೂ ಇಟ್ಸ್ ಡಿಫ್ರೆಂಟ್, ಟಿಪಿಕಲ್ ಒಂದು ಪೆಪ್ಪಿ ಫೀಲ್ ಕೊಡುವಂಥ ಒಂದು ಸಿನಿಮಾ. ಸೊ ನಾನು ಕಾಯ್ತಾ ಇದ್ದೀನಿ ಟಿಪಿಕಲಿ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ. ಆ್ಯಂಡ್ ಇವಾಗ ನಮ್ಮ ನಿರ್ದೇಶಕರು ಹೇಳಿದ್ರು ಏನು ಹೇಳಬೇಡಿ ಇವಾಗಲೇ ಅಂತ. ಸೊ ಮುಂದೆ ಆದರೂ ಕೂಡ ಒಂದು ಸಣ್ಣ ಕ್ಲೀವ್ ಕೊಡೋದಾರೆ, ಪ್ರತಿ ಪಾತ್ರ ಪ್ರತಿ ಸಿನಿಮಾ ಕೂಡ ಸ್ಪೆಷಲ್ ಆಗಿರುತ್ತೆ. ಸೊ ಇದರಲ್ಲಿ ಶ್ರೀಲೀಲ ಅವ್ರಿಗೆ ಇರುವಂತಹ ಚೇಂಜಸ್ಸು ಚಾಲೆಂಜಸ್ಸು ಏನು ಅನ್ನೋದು? ಚೇಂಜಸ್ ಚಾಲೆಂಜಸ್ ಇವಾಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಶೂಟಿಂಗ್ ಸ್ಟಾರ್ಟ್ ಆಗಲಿ, ಹೋಗ್ತಾ ಹೋಗ್ತಾ ಕೆಲವೊಂದೆಲ್ಲ ರಿಲೀಸ್ ಆಗುತ್ತೆ, ಅದು ಆ ಫ್ಲೋ ಅಲ್ಲಿ ನೋಡಿದ್ರೆ ಚೆಂದ. ಇನ್ನು ಸದ್ಯಕ್ಕೆ ಕನ್ನಡ ಮಾತ್ರ ಅಲ್ಲ, ಪರಭಾಷಾ ಸಿನಿಮಾಗಳಲ್ಲಿ ಕೂಡ ಬ್ಯುಸಿ ಆಗ್ತಾ ಇದ್ರಿ. ಇನ್ನು ಟಾಲಿವುಡಲ್ಲಿ ಹೇಗಿದೆ ಜರ್ನಿ ಅಲ್ಲಿ ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲಿ ಹೇಗೆ? ಗುಡ್, ತುಂಬ ಖುಷಿ ಆಗ್ತದೆ. ಬಿಕಾಸ್ ಸಿಕ್ಕಿರೋ ರೆಸ್ಪಾನ್ಸ್ ಆಗಿರ್ಬೋದು, ಎಲ್ಲರೂ ಕೊಡ್ತಿರೋ ಸಪೋರ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಹೇಳ್ದಂಗೆ ಎಲ್ಲ ಕಡೆ ಒಂದು ಸಪೋರ್ಟ್ ಇದೆ. ಆ್ಯಂಡ್ ಐ ಥಿಂಕ್ ನಮ್ಮ ಜನ ಇಲ್ಲಿ ಒಂಥರ ಬೆನ್ತಟ್ತಾ ಇದ್ದಾರೆ, ಒಂಥರ ಒಂದು ಫೋರ್ಸ್ ಆಗಿ ನಿಂತಿದ್ದಾರೆ ನನ್ನ ಹಿಂದೆ. ಸೊ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನ ಕರಿಯರ್ ಒಂದು ಒಳ್ಳೆ ಬೇಸ್ ಅನ್ನೋದು, ಐ ಥಿಂಕ್ ಜನ ಮೂಲಕ ಒಂದು ಒಳ್ಳೆ ಬೇಸ್ ಅನ್ನೋದು ಸಿಕ್ತು. ಸೊ ಇದ್ರ ಮೇಲೆ ನನ್ನ ಕರಿಯರ್ನ ನಾನು ಚೆನ್ನಾಗಿ ಕಟ್ಕೊಂಡು ಹೋಗಬೇಕು ಅನ್ನೋ ಆಸೆ. ಫೈನಲಿ ಈ ಸಿನಿಮಾದಲ್ಲಿ ಸ್ಪೆಷಲಿ ತುಂಬ ದೊಡ್ಡ ತಾರಾ ಬಳಗ ಇರತಕ್ಕಂಥದ್ದು, ಸ್ಪೆಷಲಿ ರವಿ ಸರ್ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಜನಿಲಿ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಈ ಒಂದು ಕಾಂಬಿನೇಷನ್ಗಳ ಬಗ್ಗೆ ತುಂಬ ಐ ಥಿಂಕ್ ರವಿ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಅಟ್ಲೀಸ್ಟ್ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮೂಲಕ ಐ ಥಿಂಕ್ ಅಟ್ಲೀಸ್ಟ್ ಒಂದೇ ಸಿನಿಮಾಲಿ ಕಾಣಿಸ್ಕೊತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಥಿಂಗ್. ಆ್ಯಂಡ್ ಜನೀಲಿಯಾ ಅವರು ಇದ್ದಾರೆ, ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್. ನನಗೆ ಒಂದು ಸರ್ಪ್ರೈಸ್ ಅಂದರೆ ಅವರೇ, ಇವತ್ತು ಅವ್ರು ಒಂದು ಮಾತಾಡ್ಸೋದಾಗಿರ್ಬೋದು. ಐ ಆಮ್ ವೇಟಿಂಗ್, ನಾನು ಜೆನ್ಯೂನ್ಲಿ ಆ್ಯಸ್ ಅ ಫ್ಯಾನ್ ಆಮ್ ವೇಟಿಂಗ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಶ್ರೀಲೀಲಾ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಒಟ್ಟಾರೆ ಏನಂತಂದರೆ ಒಂದು ಸ್ಪೆಷಲ್ ಸಿನಿಮಾ ಅನ್ನುವಂತಹ ಭಾವನೆಯಲ್ಲಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತಾ ಚೆಗಿನ್, ಟಿ ವಿ 9, ಬೆಂಗಳೂರು.